ಮಾನ್ಯ ಸರ್ಕಾರದ ಮುಖ್ಯಸ್ಥರಲ್ಲಿ ವಿನಂತಿ, ನಿನ್ನೆ 3 ದಿವಸದಿಂದ ನಮ್ಮ ಮಕ್ಕಳು 8 ತಿಂಗಳು ಮಗು ಮತ್ತೆ 7 ತಿಂಗಳು ಮಗನಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಯಶವಂತಪುರ ಲಾಡ್ಜಲ್ಲಿ ಇದ್ದಾರೆ, ಅವ್ರಿಗೆ ಅಡ್ಮಿಷನ್ ಕೊಡ್ತಾ ಇಲ್ಲ. ದಯವಿಟ್ಟು ಯಾರಾದರೂ ಇದನ್ನ ವಿಡಿಯೋ ನೋಡೋರು ದಯವಿಟ್ಟು ಅಡ್ಮಿಷನ್ ಕೊಡಿಸಿ. ಹಾಗೆ ಇನ್ನೊಂದೇನು ವಿನಂತಿ, ಇದೇ ತರ ಕಂಟಿನ್ಯೂ ಆದ್ರೆ ಇನ್ಯಾರಿಗೂ ಬಿಟ್ಕೊಡಕ್ಕಾಗಲ್ಲ, ನಿಮ್ ಕೈಲಿ ಯಾರ ಕೈಲಿ ಸರ್ವಿಸ್ ಕೊಡಕ್ಕಾಗಲ್ಲ. ಸುಧಾಕರ್ ಅವರೇ, ಶ್ರೀರಾಮುಲು ಅವರೇ, ಮತ್ತೆ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ, ಮೋದಿಜಿಯವರೇ, ಏನ್ ಮಾಡ್ತಾ ಇದ್ರಾ ನೀವು? ಆಗ್ತಾ ಇಲ್ಲ, ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಸ್ಟೆಪ್ಸ್ ತಗೊಳ್ಳಿ. ನಿನ್ನೆಯಿಂದ ಎಷ್ಟು ಜನ ಬೆಡ್ಗಳಿಲ್ಲದೆ ಒದ್ದಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿದೆ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಿಮ್ಗೇನು ಅನ್ಯಾಯ? ನೀವು ಈ ಅನ್ಯಾಯ ನೋಡಕ್ ಕಣ್ಣಿಂದ ಸಾಲದಾಗ್ತಾ ಇಲ್ವಾ? ಸುಧಾಕರ್ ಅವ್ರ ಮಕ್ಕಳಿಗೆ ಬಂದಿದೆ, ಅವ್ರನ್ನ ಕೇಳಿ ಅವ್ರ ತಂದೆ ತಾಯಿ ನೋವು ಎಷ್ಟಿದೆ ಅಂತ. ಈ ತರ ಮಾಡಬೇಡಿ, ದಯವಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಅರೇಂಜ್ ಮಾಡ್ಕೊಡಿ. ಯಾವ ಹಾಸ್ಪಿಟ್ಲು ಡಾಕ್ಟರ್ಗಳಿಗೆ ಬಂದಿದೆ, ಡಾಕ್ಟರ್ಗಳೇ ಈಗ ಟ್ರೀಟ್ ಮಾಡಲ್ಲ ಅಂತಿದ್ದಾರೆ. ನಾವು ರಾಜೀವ್ ಗಾಂಧಿ ಹಾಸ್ಪಿಟ್ಲಿಂದ ಟ್ರೀಟ್ಮೆಂಟ್ ತಗೋತಾ ಇದೀವಿ, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದಾರೆ, ಬಟ್ ಬೇರೆ ಕಡೆ ಏನ್ ಫೆಸಿಲಿಟಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಯಡಿಯೂರಪ್ಪ ಅವರೇ, ಈ ತರ ಮಾಡಕ್ಕಾಗಲ್ಲ, ಈ ತರ ಸರ್ಕಾರ ನಡೆಸಕ್ಕಾಗಲ್ಲ. ನೀವು ಆರ್ಥಿಕತೆ ನೋಡಬೇಡಿ, ಮಕ್ಕಳು ಮರಿ ನೋಡ್ಕೊಳ್ಳಿ. ನಿಮ್ ಮಕ್ಳಿಗೆ ಇದೇ ತರ ತೊಂದರೆ ಆದ್ರೆ ಏನ್ ಮಾಡ್ತೀರಾ? ಯಾರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ, ಎಲ್ಲ ಕಡೆ 3 ದಿವಸ ಆಗಿದೆ ನನ್ನ ಮಗುಗೆ ಇನ್ಫೆಕ್ಷನ್ ಆಗಿ. ಯಾರು ಈ ಕೇಳಿದ್ರೆ DHO ಯಶವಂತಪುರ, ಇದು ಯಶವಂತಪುರಕ್ಕೆ ಬರ್ತಾರೆ ಅವ್ರು DHO, ಅವ್ರ ಕೈಲಿ ಹ್ಯಾಂಡಲ್ THO ತಾಲೂಕ್ ಹೆಲ್ತ್ ಆಫೀಸರ್, ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಮೇಡಮ್ ಯಾರ ಕೈಲೂ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಯಾರು ಹೆಗಡೆ ಅಂತ ಹೇಳಿದಾರಂತೆ, ಅವ್ರಿಗೆ ESN ಅಲ್ಲಿ ಇದೆ, ಅಲ್ಲಿದೆ, MS ರಾಮಯ್ಯದಲ್ಲಿದೆ, ಎಲ್ಲೂ ಇಲ್ಲ. 3 ದಿವಸದಿಂದ ಒಬ್ಬ ಸರ್ಕಾರಿ ನೌಕರರು ಮಕ್ಕಳುಗಳಿಗೂ ಅಡ್ಮಿಷನ್ ಮಾಡಕ್ ಆಗ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವ್ರ ಮಕ್ಕಳಿಗೂ ಅಡ್ಮಿಷನ್ ಮಾಡಕ್ ಆಗ್ತಿಲ್ಲ. ಮತ್ತೆ ಏನ್ ಮಾಡ್ತಾ ಇದ್ರ ನೀವು? ಇದೇ ತರ ಕಂಟಿನ್ಯೂ ಆದ್ರೆ ಎಲ್ಲ ಬೀದಿಲಿ ಮಲಗಬೇಕಾಗುತ್ತೆ. ಕುಮಾರಸ್ವಾಮಿ ಅವರೇ, ಯಡಿಯೂರಪ್ಪ ಅವರೇ, ಮತ್ತೆ ಸಿದ್ದರಾಮಯ್ಯ ಅವರೇ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಒಂದು ಸ್ಟೆಪ್ ತಗೊಳ್ಳಿ, ಮಾಡಿ. ನಮ್ ಕೈಲಿ ಬದುಕಬೇಕಾ, ಸಾಯ್ಬೇಕಾ? ನಾವು ಸರ್ಕಾರ ನಡೆಸಕ್ ಆಗಿಲ್ಲ ಅಂದ್ರೆ ನೀವು ನಿಮ್ ಮಕ್ಳು ಮುಂದೆ ಗೊತ್ತಾಗುತ್ತೆ. ನಮ್ಮ ಮಕ್ಳನ್ನ ಅಡ್ಮಿಷನ್ ಮಾಡಕ್ ಆಗ್ತಿಲ್ಲ. ದಯವಿಟ್ಟು ನಾನು ಇದನ್ನ ವಿಡಿಯೋ ಅಂತ ಕೇಳ್ಕೊಳೋದು ಇಷ್ಟ. ಎಲ್ಲಾನು ಎಲ್ಲಾ ಮೀಡಿಯಾದವರು ಇದನ್ನ ಎಲ್ಲಾರ್ಗು ಪ್ರಚಾರ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಲಾಕ್ಡೌನ್ ತಗೊಂಬನ್ನಿ, ಇಮಿಡಿಯೇಟ್ ಆಗಿ ಲಾಕ್ಡೌನ್ ತಗೊಂಬನ್ನಿ, ಕಟ್ಟುನಿಟ್ಟಿನ ಕ್ರಮ ತಗೊಂಬನ್ನಿ. ನಾವು ಅನ್ಭವಿಸ್ತಾರ ಕಷ್ಟ, ಯಾರು ಎಲ್ಲೂ ಪ್ರಪಂಚದಲ್ಲಿ ಯಾರು ಅನ್ಭವಿಸ್ಬಾರ್ದು. ಇವ್ರ ಕೈಲಿ ಆಗ್ತಾ ಇಲ್ಲ, ಇಷ್ಟೇ ಜನಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಪಾಪ ನರ್ಸ್ಗಳ ಕೈಲಿ ಆಗ್ತಾ ಇಲ್ಲ, ಡಾಕ್ಟರ್ ಕೈಲಿ ಆಗ್ತಾ ಇಲ್ಲ. ಫಸ್ಟ್ ಇಮಿಡಿಯೇಟ್ ಆಗಿ ಲಾಕ್ಡೌನ್ ಮಾಡಿ ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.